ನಮಸ್ಕಾರ ವಿದ್ಯಾರ್ಥಿಗಳೇ, ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ವಿಜ್ಞಾನ ಪುಸ್ತಕದ 1ನೇ ಅಧ್ಯಾಯ 8ನೇ ತರಗತಿ ಭಾಗ 11. ಈ ಭಾಗದಲ್ಲಿ ಯಾವ ಕಲಿಕಾಂಶಗಳ ಕುರಿತು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಬನ್ನಿ. ಈ ಭಾಗದಲ್ಲಿ ಕೊಯ್ಲು ಅಂದ್ರೆ ಏನು, ಅದನ್ನ ಹೇಗ್ ಮಾಡ್ತಾರೆ ಅನ್ನೋದನ್ನ ಕುರಿತು ಅಧ್ಯಯನ ಮಾಡೋಣ. ಇನ್ನು ಮಣ್ಣನ್ನ ಹದಗೊಳಿಸುವಿಕೆ, ಬಿತ್ತನೆ, ಗೊಬ್ಬರ ಸೇರಿಸುವುದು, ನೀರಾವರಿ ಮತ್ತು ಕಳೆಗಳಿಂದ ರಕ್ಷಣೆ, ಇವೆಲ್ಲ ಭಾಗದ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿದೆ, ಅಲ್ಲಿಂದ ತಾವು ಅದನ್ನ ನೋಡಬಹುದು. ಕೊಯ್ಲು ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಅದಕ್ಕೆ ಯಾವ ರೀತಿಯ ಒಂದು ವ್ಯಾಖ್ಯೆಯನ್ನ ಕೊಟ್ಟಿದ್ದಾರೆ, ಪಕ್ವವಾದ ನಂತರ ಬೆಳೆಯನ್ನು ಕತ್ತರಿಸುವುದಕ್ಕೆ ಕೊಯ್ಲು ಅಂತ ಕರೀತೇವೆ. ಒಂದು ಬೆಳೆಯನ್ನ ಬೆಳೆಸ್ತೇವೆ, ಬೆಳೆಸಿದ ನಂತರ ಬೆಳೆಗಳು ಏನಾಗ್ತದೆ, ಪಕ್ವವಾಗತ್ತೆ, ಧಾನ್ಯಗಳನ್ನ ಬಿಡುತ್ತದೆ ಅಥವಾ ಹಣ್ಣು ಕಾಯಿಗಳನ್ನ ಬಿಡುತ್ತದೆ ಅಥವಾ ಅದು ಪಕ್ವವಾಗತ್ತೆ. ಆ ಒಂದು ಸಂದರ್ಭದಲ್ಲಿ, ಆ ಒಂದು ಸಮಯದಲ್ಲಿ ನಾವು ಅದನ್ನ ಏನ್ ಮಾಡ್ತೇವೆ, ಕತ್ತರಿಸುತ್ತೇವೆ. ಇದಕ್ಕೆ ನಾವೇನ್ ಹೇಳ್ತೇವೆ, ಕೊಯ್ಲು ಅಥವಾ ಹಾರ್ವೆಸ್ಟಿಂಗ್ ಅಂತ ಕರಿತೇವೆ. ಕೊಯ್ಲಿನಲ್ಲಿ ಬೆಳೆ ಸಸ್ಯಗಳನ್ನ ಬುಡ ಸಹಿತ ಕೀಳುತ್ತಾರೆ ಅಥವಾ ಎಲ್ಲ ಮಟ್ಟಕ್ಕೆ ಕತ್ತರಿಸುತ್ತಾರೆ. ಕೆಲವೊಂದು ಸಮಯದಲ್ಲಿ ಕೆಲವೊಂದು ಸಸ್ಯಗಳನ್ನು ನಾವು ಬುಡ ಸಮೇತ ಅದನ್ನ ಕೀಳುತ್ತೇವೆ, ಉದಾಹರಣೆಗೆ ಶೇಂಗಾದಂತಹ ಸಸ್ಯಗಳು. ಕೆಲವೊಂದು ಸಸ್ಯಗಳನ್ನ ನಾವು ನೆಲಮಟ್ಟಕ್ಕೆ ಮಾತ್ರ ಅದನ್ನ ಕತ್ತರಿಸುತ್ತೇವೆ. ಇನ್ನು ಕೆಲವೊಂದು ಸಸ್ಯಗಳನ್ನ ನಾವೇನ್ ಮಾಡ್ತೇವೆ, ಕಾಯಿಗಳನ್ನಷ್ಟೇ ತುಂಡರಿಸ್ತೇವೆ. ಇದನ್ನೇ ಕೊಯ್ಲು ಅಂತ ಹೇಳ್ತೇವೆ. ಇದು ಕೊಯ್ಲಿನ ಒಂದು ವಿಧಾನವಾಗಿದೆ. ನಮ್ಮ ದೇಶದಲ್ಲಿ ಕೊಯ್ಲು ಯಾವ ರೀತಿ ಮಾಡ್ತೇವೆ ಅಂದ್ರೆ, ಕೊಯ್ಲುಗಳನ್ನ ಕೈಗಳಿಂದ ಕುಡುಗೋಲು ಬಳಸಿ ಮತ್ತು ಹಾರ್ವೆಸ್ಟರ್ ಎಂಬ ಯಂತ್ರವನ್ನು ಬಳಸಿ ಮಾಡ್ತೇವೆ. ಸೊ ನೇರವಾಗಿ ಕೈಗಳಿಂದ ನಾವೇನ್ ಮಾಡ್ತೇವೆ, ಆ ಒಂದು ಕೊಯ್ಲು ಮಾಡ್ತೇವೆ ಅಥವಾ ಕುಡುಗೋಲು ಬಳಸಿ ಅದನ್ನ ಕಟ್ ಮಾಡ್ತೇವೆ ಅಥವಾ ಹಾರ್ವೆಸ್ಟರ್ ಅನ್ನುವಂಥ ಯಂತ್ರ ಕೂಡ ಕೆಲವೊಂದು ಕಡೆ ಬಳಸ್ತೇವೆ. ಕೊಯ್ಲಿನ ನಂತರ ಏನ್ ಮಾಡ್ತೇವೆ, ಕೊಯ್ಲಿನ ನಂತರ ಹುಲ್ಲುಗಳಿಂದ ಕಾಳುಗಳನ್ನ ಬೇರ್ಪಡಿಸ್ತೇವೆ. ಸೊ ಈಗ ಏನ್ ಮಾಡ್ಬೇಕು ನಾವು, ಉದಾಹರಣೆಗೆ ಭತ್ತ ಇದೆ ಅಂತ ಆದ್ರೆ ಭತ್ತವನ್ನ ಆ ಒಂದು ಹುಲ್ಲುಗಳಿಂದ, ಅದರ ಸಸ್ಯದಿಂದ ಬೇರ್ಪಡಿಸಬೇಕು. ಸೊ ಇಂಥ ಒಂದು ಹುಲ್ಲುಗಳಿಂದ ಕಾಳುಗಳನ್ನ ಬೇರ್ಪಡಿಸುವುದಕ್ಕೆ ನಾವು ಒಕ್ಕಣೆ, ಥ್ರ್ಯಾಶಿಂಗ್ ಅಂತ ಕರಿತೇವೆ. ಇದನ್ನ ಕಂಬೈನ್ ಅನ್ನುವಂಥ ಯಂತ್ರದಿಂದ ಮಾಡ್ತೇವೆ. ಸೊ ಕಾಳುಗಳನ್ನ ಹುಲ್ಲುಗಳಿಂದ ಬೇರ್ಪಡಿಸಬೇಕಂದ್ರೆ ಅಥವಾ ಒಕ್ಕಣೆ ಮಾಡಬೇಕಂದ್ರೆ ಅಲ್ಲೂ ಕೂಡ ಒಂದು ಯಂತ್ರವನ್ನ ಬಳಸಲಾಗ್ತದೆ, ಅದನ್ನ ಕಂಬೈನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ತಾವು ಒಂದು ಕತ್ತಿಯ ಚಿತ್ರವನ್ನ ನೋಡ್ತಾ ಇದ್ದೀರಿ. ಈ ರೀತಿಯಾದಂತಹ ಒಂದು ಕತ್ತಿ ಅಥವಾ ಅದಕ್ಕೆ ಕುಡುಗೋಲು ಅಂತ ಹೇಳ್ತೇವೆ. ಇದರಿಂದ ನಾವು ಏನ್ ಮಾಡ್ತೇವೆ, ಕೊಯ್ಲನ್ನ ಮಾಡ್ತೇವೆ. ಕೈಯಿಂದ ಅದನ್ನ ಏನ್ ಮಾಡ್ತೇವೆ, ಆ ಒಂದು ಸಸ್ಯಗಳನ್ನ ಕೊಯ್ಲು ಅಥವಾ ಕಟ್ ಮಾಡುವಂತದ್ದು, ತುಂಡರಿಸುವಂತದ್ದು. ಅಥವಾ ಇಲ್ಲಿ ಏನ್ ಮಾಡ್ತೇವೆ ನಾವು, ಹಾರ್ವೆಸ್ಟರ್, ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಒಂದು ಯಂತ್ರ ಟ್ರ್ಯಾಕ್ಟರ್ಗೆ ಅದನ್ನ ಕಟ್ಟಲಾಗ್ತದೆ ಅಥವಾ ಟ್ರ್ಯಾಕ್ಟರ್ನ ಮೂಲಕ ಅದನ್ನ ಎಳೆಯಲಾಗ್ತದೆ, ಇದನ್ನ ಹಾರ್ವೆಸ್ಟರ್ ಅಂತ ಕೂಡ ಹೇಳ್ತೇವೆ. ಇನ್ನು ಇಲ್ಲಿ ತೂರುವ ಯಂತ್ರವನ್ನ ತಾವು ನೋಡ್ತಾ ಇದ್ದೀರಿ. ಈ ತೂರುವ ಯಂತ್ರದಿಂದ ನಾವೇನ್ ಮಾಡ್ತೇವೆ, ಆ ಸಸ್ಯದಿಂದ, ಹುಲ್ಲಿನಿಂದ ತೆನೆಯನ್ನ ಅಥವಾ ಭತ್ತ ಅಥವಾ ಬೇರೆ ಯಾವುದೇ ಒಂದು ಕಾಳುಗಳನ್ನ ಬೇರ್ಪಡಿಸ್ತೇವೆ. ಸೊ ಅದಕ್ಕೆ ತೂರುವ ಯಂತ್ರವನ್ನ ಬಳಸ್ತೇವೆ. ಇನ್ನು ನಿಮ್ಮ ಸಹೇಲಿ ಪಹೇಲಿ ಒಂದು ವಿಷಯವನ್ನ ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದಾಳೆ. ಏನದು, ಕೆಲವು ವೇಳೆ ಕೊಯ್ಲಿನ ನಂತರ ಉಳಿಕೆ ತುಂಡುಗಳನ್ನ ಜಮೀನಿನಲ್ಲೇ ಬಿಡಲಾಗುತ್ತದೆ. ಕೊಯ್ಲು ಮಾಡಿದ ನಂತರ ಕೆಲವೊಂದು ತುಂಡುಗಳು, ಅದರ ಉಳಿಕೆಯ ತುಂಡುಗಳನ್ನ ಹಾಗೆ ಜಮೀನಿನಲ್ಲಿ ಬಿಡ್ತಾರೆ ಅಥವಾ ಅವುಗಳನ್ನ ರೈತರು ಏನ್ ಮಾಡ್ತಾರೆ, ಸುಡ್ತಾರೆ, ಬೆಂಕಿ ಹಚ್ಚಿಬಿಡ್ತಾರೆ. ಸೊ ಇದರಿಂದ ಪಹೇಲಿ ಏನಾಗಿದ್ದಾಳೆ, ಚಿಂತಿತಳ ಆಗಿದ್ದಾಳೆ. ಯಾಕೆ, ಯಾಕಂದ್ರೆ ಅದು ಮಾಲಿನ್ಯ ಉಂಟು ಮಾಡುತ್ತದೆ. ಈ ರೀತಿ ಆ ಒಂದು ಉಳಿಕೆ ತುಂಡುಗಳನ್ನ ಅವುಗಳಿಗೆ ಬೆಂಕಿ ಹಚ್ಚುವುದರಿಂದ ಏನಾಗತ್ತೆ, ಅಪಾರ ಪ್ರಮಾಣದ ಒಂದು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗತ್ತೆ, ಕಾರ್ಬನ್ ಮೊನಾಕ್ಸೈಡ್ ಬಿಡುಗಡೆ ಆಗತ್ತೆ ಮತ್ತು ಅದರಿಂದ ವಾಯು ಮಾಲಿನ್ಯ ಆಗತ್ತೆ. ಇದು ಅವಳಿಗೆ ಗೊತ್ತು. ಈ ಬೆಂಕಿಯು ಜಮೀನಿನಲ್ಲಿ ಉಳಿದಿರುವ ಬೆಳೆಗೆ ತಗುಲಿ ಅದಕ್ಕೆ ಹಾನಿಯುಂಟು ಕೂಡ ಮಾಡಬಹುದು. ಸೊ ಪಕ್ಕದ ಜಮೀನಿನಲ್ಲಿ ಬೆಳೆಗಳು ಇದೆ ಅಂದ್ರೆ ಈ ಬೆಂಕಿಯಿಂದ ಆ ಬೆಳೆಗಳು ಹಾನಿಯಾಗಬಹುದು. ಸೊ ಈ ರೀತಿಯಾದಂತ ಒಂದು ವಿಷಯವನ್ನ ವಿಚಾರ ಮಾಡಿ ಇಲ್ಲಿ ಪಹೇಲಿ ಚಿಂತಿತಳಾಗಿದ್ದಾಳೆ. ಅದರಿಂದ ಯಾವತ್ತು ಜಮೀನಿನಲ್ಲಿ ಯಾವುದೇ ಒಂದು ಉಳಿಕೆ ತುಂಡುಗಳನ್ನ ಸುಡುವುದಾಗಲಿ ಮಾಡಬಾರದು ಅಂತ ಇಲ್ಲಿ ಪಹೇಲಿ ನಿಮಗೆ ಒಂದು ವಿಷಯವನ್ನ ಹೇಳ್ತಾ ಇದ್ದಾಳೆ. ಸೊ ಇದಿಷ್ಟು ಕೊಯ್ಲಿನ ಕುರಿತು ತಮ್ಮ ಪಾಠದಲ್ಲಿ ಕೊಟ್ಟಿದ್ದಾರೆ. ಈ ಕುರಿತು ತಮಗೆ ವಿಷಯ ಎಲ್ಲ
ಸ್ಪಷ್ಟೀಕರಣ ಆಗಿದೆ ಅಂತ ತಿಳ್ಕೊಳ್ತೇನೆ. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಾವು ಕೊಯ್ಲಿನ ನಂತರ ಕೊಯ್ಲು ಮಾಡಿದಂತಹ ಆಹಾರ ಧಾನ್ಯಗಳನ್ನು ಅಥವಾ ಆಹಾರ ಪದಾರ್ಥಗಳನ್ನು ಸಂಗ್ರಹಣೆ ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಅಭ್ಯಾಸ ಮಾಡೋಣ. ಧನ್ಯವಾದಗಳು.